ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟಿ ವಿ ಕನ್ನಡ ಚಾನಲ್ ನಾವಿವತ್ತು ಈ ವಿಡಿಯೋದಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯ ನ್ಯೂ ಅಪ್ಡೇಟ್ ಬಗ್ಗೆ ತಿಳಿಯೋಣ ಮೊದಲು ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಹದಿನೆಂಟರಂದು ಜಾರಿಗೆ ತಂದಿದ್ದು ನೆಸ್ಟು ಆರೋಗ್ಯ ಕರ್ನಾಟಕ ಯೋಜನೆಯನ್ನು ಮೈತ್ರಿ ಸರ್ಕಾರ ಇದ್ದಾಗ ಎಚ್ ಡಿ ಕುಮಾರಸ್ವಾಮಿ ಅವರು ಜಾರಿಗೆ ತಂದಿದ್ದು ಎಷ್ಟು ಎರಡು ಸಾವಿರದ ಹದಿನೆಂಟು ಅಕ್ಟೋಬರ್ ಮೂವತ್ತರಂದು ಈ ಎರಡೂ ಯೋಜನೆಗಳನ್ನು ವಿಲೀನಗೊಳಿಸಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಹೆಸರಿನಡಿ ಅನುಷ್ಠಾನಕ್ಕೆ ತರಲಾಯಿತು ಆಲ್ಮೋಸ್ಟ್ ಇದೆಲ್ಲರಿಗೂ ಗೊತ್ತಿರದೆ ನ್ಯೂ ಅಪ್ಡೇಟ್ ಏನೆಂದರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರ ಜಾರಿಗೊಳಿಸಿರುವ ಆರೋಗ್ಯ ಕರ್ನಾಟಕ ಯೋಜನೆಯನ್ನು ರದ್ದುಪಡಿಸಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಆಯುಷ್ಮಾನ್ ಭಾರತ್ ಯೋಜನೆಯ ಅಡಿಯೇ ರಾಜ್ಯದಲ್ಲಿ ಆರೋಗ್ಯ ಸೇವೆ ಒದಗಿಸಲು ಬಿಜೆಪಿ ಸರ್ಕಾರ ಚಿಂತನೆ ನಡೆಸಿದೆ ಅಂದರೆ ಮೈತ್ರಿ ಸರ್ಕಾರ ಜಾರಿಗೆ ತಂದಿರುವ ಆರೋಗ್ಯ ಕರ್ನಾಟಕ ಯೋಜನೆಯನ್ನು ರದ್ದುಪಡಿಸಿ ಅದರ ಬದಲಾಗಿ ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲಕವೇ ಆರೋಗ್ಯ ಸೇವೆ ಒದಗಿಸಲು ಬಿಜೆಪಿ ಸರ್ಕಾರ ಚಿಂತನೆ ನಡೆಸಿದೆ ಆದರೆ ಪ್ರಸ್ತುತ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಐವತ್ತ್ಮೂರು ಲಕ್ಷ ಬಿ ಪಿ ಎಲ್ ಹಾಗೂ ಹತ್ತೊಂಬತ್ತು ಲಕ್ಷ ಎ ಪಿ ಎಲ್ ಕುಟುಂಬಗಳಿಗೆ ಚಿಕಿತ್ಸಾ ವೆಚ್ಚವನ್ನು ರಾಜ್ಯ ಸರ್ಕಾರವೇ ಭರಿಸುತ್ತಿದೆ ಆರೋಗ್ಯ ಕರ್ನಾಟಕ ಯೋಜನೆ ರದ್ದಾದರೆ ಇಷ್ಟು ಕುಟುಂಬಗಳು ಈ ಯೋಜನೆಯಿಂದ ಹೊರಗಾಗಲಿವೆ ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳುತ್ತಾರೆ ನೆಕ್ಸ್ಟು ಯಾವ ಕುಟುಂಬಕ್ಕೆ ಎಷ್ಟು ಪೇ ಮಾಡ್ತಾರೆ ಅಂದರೆ ಅಂದರೆ ಬಿ ಪಿ ಎಲ್ ಕುಟುಂಬಕ್ಕೆ ಎಷ್ಟು ಎ ಪಿ ಎಲ್ ಕುಟುಂಬಕ್ಕೆ ಎಷ್ಟು ಅನ್ನೋದು ನೋಡೋಣ ಈಗ ಎ ಪಿ ಎಲ್ ಪಡಿತರ ಚೀಟಿ ಬಿ ಪಿ ಎಲ್ ಪಡಿತರ ಚೀಟಿ ಎ ಪಿ ಎಲ್ ಪಡಿತರ ಚೀಟಿ ಹೊಂದಿದ ಕುಟುಂಬಕ್ಕೆ ವಾರ್ಷಿಕ ಒಂದು ಲಕ್ಷದ ಐವತ್ತು ಸಾವಿರದವರೆಗೂ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಪಡೆಯಬಹುದು ಚಿಕಿತ್ಸೆಯ ಒಟ್ಟು ಮೊತ್ತದಲ್ಲಿ ಶೇಕಡ ಮೂವತ್ತರಷ್ಟು ಸರ್ಕಾರ ಭರಿಸಲಿದ್ದು ಇನ್ನು ಉಳಿದ ಎಪ್ಪತ್ತರಷ್ಟು ರೋಗಿ ಪಾವತಿಸಬೇಕು ಇದು ಎ ಪಿ ಎಲ್ ಪಡಿತರ ಚೀಟಿ ಹೊಂದಿದ ಕುಟುಂಬಕ್ಕೆ ನೆಕ್ಸ್ಟು ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಿದ ಕುಟುಂಬಕ್ಕಾದರೆ ವಾರ್ಷಿಕ ಐದು ಲಕ್ಷದವರೆಗೂ ಉಚಿತ ಚಿಕಿತ್ಸೆ ಪಡೆಯಬಹುದು ಈ ಯೋಜನೆಯ ಮೂಲಕ ನೆಕ್ಸ್ಟು ಆಯುಷ್ಮಾನ್ ಭಾರತ್ ಯೋಜನೆಗಾಗಿ ಕೇಂದ್ರ ಸರ್ಕಾರವು ನಾನ್ನೂರ ಹತ್ತು ಕೋಟಿ ರು ನೀಡಬೇಕಾಗಿದೆ ಆದರೆ ನೂರ ಎಂಬತ್ತಾರು ಕೋಟಿ ಮಾತ್ರ ಬಿಡುಗಡೆ ಮಾಡಿದೆ ಆದರೆ ರಾಜ್ಯ ಸರ್ಕಾರವಾದರೆ ಈ ಯೋಜನೆಗಾಗಿ ಒಂಬೈನೂರ ಐವತ್ತು ಕೋಟಿ ರು ಮೀಸಲಿಟ್ಟಿದೆ ಇದರಲ್ಲಿ ಆಲ್ರೆಡಿ ಏಳ್ನೂರ ನಲವತ್ತೈದು ಕೋಟಿ ರು ಬಿಡುಗಡೆಗೊಳಿಸಿದೆ ಅಂದರೆ ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರದಲ್ಲೇ ಹೆಚ್ಚಿನ ಹಣ ಬಿಡುಗಡೆ ಮಾಡಿದೆ ಈ ಯೋಜನೆಗಾಗಿ ನೆಕ್ಸ್ಟ್ ಆಯುಷ್ಮಾನ್ ಭಾರತ್ ಯೋಜನೆ ಮತ್ತು ಆರೋಗ್ಯ ಕರ್ನಾಟಕ ಯೋಜನೆ ಡಿಫ್ರೆನ್ಸ್ ನೋಡೋಣ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಸಾವಿರದ ಮುನ್ನೂರ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಸಾವಿರದ ಆರುನೂರ ಐವತ್ತು ಬಗೆಯ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯಲಿದೆ ಅಂದರೆ ಆಯುಷ್ಮಾನ್ ಭಾರತ್ ಯೋಜನೆಗಿಂತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಹೆಚ್ಚಿನ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆಯಬಹುದು ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಆರೋಗ್ಯ ಕರ್ನಾಟಕದ ಚಿಕಿತ್ಸಾ ವೆಚ್ಚ ಪ್ಯಾಕೇಜ್ ದರ ಆಯುಷ್ಮಾನ್ ಭಾರತಕ್ಕಿಂತ ಹೆಚ್ಚಿದೆ ಅಂದರೆ ಆರೋಗ್ಯ ಕರ್ನಾಟಕ ಚಿಕಿತ್ಸಾ ವೆಚ್ಚನೇ ಜಾಸ್ತಿ ಇರೋದು ಒಂದು ವೇಳೆ ಏನಾದರೂ ಆರೋಗ್ಯ ಕರ್ನಾಟಕ ಯೋಜನೆ ರದ್ದಾದರೆ ಖಾಸಗಿ ಆಸ್ಪತ್ರೆಗಳು ಈ ಯೋಜನೆಯಿಂದ ಹೊರನಡೆಯುವ ಸಾಧ್ಯತೆ ಹೆಚ್ಚಿದೆ ಜೊತೆಗೆ ರೋಗಗಳ ಚಿಕಿತ್ಸಾ ಪಟ್ಟಿಯಲ್ಲಿ ವ್ಯತ್ಯಾಸ ಉಂಟಾಗಲಿದೆ ಎಂದು ಖಾಸಗಿ ಆಸ್ಪತ್ರೆಗಳ ವೈದ್ಯರು ಹೇಳುತ್ತಾರೆ ಆರೋಗ್ಯ ಕರ್ನಾಟಕ ಕಾರ್ಡನ್ನು ರಾಜ್ಯದಲ್ಲಿ ಈಗಾಗಲೇ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಸಹಿತ ಎರಡು ಸಾವಿರದ ಎಂಟುನೂರ ಆರು ಆಸ್ಪತ್ರೆಗಳಲ್ಲಿ ಸೇವೆ ಒದಗಿಸಲು ಅರವತ್ತ್ಮೂರು ಲಕ್ಷದ ತೊಂಬತ್ತಾರು ಸಾವಿರದ ನೂರ ಮೂವತ್ತೊಂಬತ್ತು ಆರೋಗ್ಯ ಕರ್ನಾಟಕ ಕಾರ್ಡುಗಳನ್ನು ವಿತರಿಸಲಾಗಿದೆ ಏನಾದರೂ ಈ ಆರೋಗ್ಯ ಕರ್ನಾಟಕ ಯೋಜನೆಯನ್ನು ರದ್ದು ಮಾಡಿದರೆ ಈಗಾಗಲೇ ಆ ಹೆಸರಿನಲ್ಲಿ ವಿತರಿಸಿರುವ ಕಾರ್ಡು ಮತ್ತು ಖಾಸಗಿ ಆಸ್ಪತ್ರೆಗಳ ಜೊತೆ ಮಾಡಿಕೊಂಡಿರುವ ಒಪ್ಪಂದ ಏನಾಗಬಹುದು ಎಂಬ ಗೊಂದಲವಂತೂ ಇದ್ದೇ ಇದೆ ಆರೋಗ್ಯ ಕರ್ನಾಟಕ ಯೋಜನೆಯನ್ನು ಬಿಜೆಪಿ ಸರ್ಕಾರ ರದ್ದು ಮಾಡಿದರೆ ಆಗ ಆಯುಷ್ಮಾನ್ ಭಾರತ್ ಕಾರ್ಡ್ ಗೆ ಎಲ್ಲರೂ ಅಪ್ಲೈ ಮಾಡಬೇಕಾಗುತ್ತದೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಮತ್ತು ಎ ಪಿ ಎಲ್ ಕಾರ್ಡ್ ಅಂದಿರ್ತಾರಲ್ಲ ಅವ್ರು ಮಾತ್ರ ಆಯುಷ್ಮಾನ್ ಭಾರತ್ ಕಾರ್ಡ್ ಗೆ ಎಲ್ಲ ಅಪ್ಲೈ ಮಾಡಬೇಕಂದ್ರೆ ಗೋರ್ಮೆಂಟ್ ಆಸ್ಪಿಟ್ಲ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ ಇನ್ನು ಯಾರಾದರೂ ಅಪ್ಲೈ ಮಾಡಿಲ್ಲ ಅಂದ್ರೆ ಅವರು ಗೋರ್ಮೆಂಟ್ ಹಾಸ್ಪಿಟ್ಲು ಅಥವಾ ಬೆಂಗಳೂರನ್ನು ಅಥವಾ ಕರ್ನಾಟಕವನ್ನು ಅಥವಾ ಕಾಮನ್ ಸರ್ವಿಸ್ ಸೆಂಟರ್ಸ್ ಅಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾಗುತ್ತದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್